ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸುಪ್ರಸಿದ್ದ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಾಲಯದಲ್ಲಿ ಪ್ರತಿನಿತ್ಯವೂ ವಹಿವಾಟಿನ ವಿಚಾರದಲ್ಲಿ ಅಧಿಕೃತ ಅಂಗಡಿ ಮಾಲೀಕರು ಮತ್ತು ಬೀದಿಬದಿಯ ವ್ಯಾಪಾರಸ್ಥರ ನಡುವೆ ದ್ವೇಷದ ಜ್ವಾಲೆ ಬೆಳೆಯುತ್ತಿದೆ. ವಹಿವಾಟಿನ ವಿಚಾರದಲ್ಲಿ ಪ್ರಾರಂಭವಾದ ಬೀದಿ ಕಾಳಗ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಮಹಾಲಕ್ಷ್ಮಿ ಟ್ರಸ್ಟ್ಗೆ ಮುಂಗಡ 50,000 ಪಾವತಿಸಿ ಅಂಗಡಿ ಪಡೆದಿದ್ದೇವೆ. ನಾವು ಪ್ರತಿ ತಿಂಗಳು 1,000 ಬಾಡಿಗೆ ಕಟ್ಟುತ್ತೇವೆ. ನಮ್ಮ ಅಂಗಡಿಯ ಮುಂದೆ ಅನಧಿಕೃತವಾಗಿ ಮತ್ತೊಂದು ಅಂಗಡಿ ತೆರೆದಿದ್ದಾರೆ. ಇವರು ಬಾಡಿಗೆ ಮತ್ತು ವಿದ್ಯುತ್ ಶುಲ್ಕವನ್ನ ಪಾವತಿ ಮಾಡುವುದಿಲ್ಲ. ಮನಸ್ಸಿಗೆ ಬಂದ ಬೆಲೆಗೆ ವಹಿವಾಟು ನಡೆಸುತ್ತಾರೆ. ನಮಗೆ ಪ್ರತಿನಿತ್ಯ ಹೆಚ್ಚು ನಷ್ಟ ಆಗುತ್ತಿದೆ. ಟ್ರಸ್ಟ್ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂಬುದು ಅಂಗಡಿ ಮಾಲೀಕರ ಆಗ್ರಹವಾಗಿದೆ. ಕಳೆದ 15 ವರ್ಷದಿಂದ ಹೂ, ಹಣ್ಣು, ಬಳೆ, ಕಡ್ಡಿ, ಕರ್ಪೂರದ ವಹಿವಾಟಿನಿಂದ ನಮ್ಮ ಜೀವನ ನಡೆಯುತ್ತಿದೆ. ನಮಗೆ ಅಧಿಕೃತವಾಗಿ ಅಂಗಡಿ ನಿರ್ಮಾಣ ಮಾಡಿಕೊಡಿ. ನಾವು ಬಾಡಿಗೆ ಮತ್ತು ವಿದ್ಯುತ್ ಶುಲ್ಕ ಪಾವತಿಸಿ ವ್ಯಾಪಾರ ಮಾಡುತ್ತೇವೆ. ನಮಗೆ ವ್ಯಾಪಾರವೇ ಜೀವನಕ್ಕೆ ಆಧಾರವಾಗಿದೆ. ದಯವಿಟ್ಟು ನಮಗೂ ವಹಿವಾಟಿಗೆ ಅನುಕೂಲ ಮಾಡಿಕೊಡಿ ಎಂದು 10 ಜನ ಹಳೆಯ ಬೀದಿ ಬದಿಯ ವ್ಯಾಪಾರಿಗಳು ಮಹಾಲಕ್ಷ್ಮಿ ಟ್ರಸ್ಟ್ಗೆ ಬೇಡಿಕೆ ಇಟ್ಟಿದ್ದಾರೆ. ಹೌದು, ಮಹಾಲಕ್ಷ್ಮಿ ಟ್ರಸ್ಟ್ಗೆ ಮತ್ತೆ ಅಸ್ತಿತ್ವಕ್ಕೆ ಬಂದ ನಂತರ ಅಭಿವೃದ್ಧಿ ಕೆಲಸಗಳು ಭಕ್ತರ ಸಹಕಾರದಿಂದ ಸರಾಗವಾಗಿ ನಡೆಯುತ್ತಿವೆ. ಭಕ್ತರ ಅನುಕೂಲಕ್ಕೆ ಅನುಗುಣವಾಗಿ ಟ್ರಸ್ಟ್ ಕೂಡ ಕೆಲಸ ಮಾಡುತ್ತಿದೆ. ಅಭಿವೃದ್ಧಿಯ ವೇಗವನ್ನ ಸಹಿಸದ ಬಲಾಢ್ಯ ನಾಯಕರು ಹಿಂಬಾಗಿಲಿನ ಮೂಲಕ ರಾಜಕೀಯ ಕುತಂತ್ರ ನಡೆಸಿ ಮತ್ತೆ ದೇವಾಲಯದ ಅಧಿಕಾರವನ್ನ ಸರ್ಕಾರಕ್ಕೆ ವಹಿಸುವ ಹುನ್ನಾರ ನಡೆಸುತ್ತಿದ್ದಾರೆ. ಪುಣ್ಯಕ್ಷೇತ್ರದ ಹೆಸರಿಗೆ ರಾಜಕೀಯ ಲೇಪನ ಬಳಿಯುವ ಕೆಲಸ ಯಾರೂ ಮಾಡಬಾರದು ಎಂದು ಭಕ್ತರಿಂದ ಮನವಿ ಮಾಡಿದೆ. ತಿಂಗಳಿಗೆ ಆಗ್ಲಿ ಎಲ್ಲರಿಗೂ ಮಾಡಿಸ್ಕೊಡ್ರಿ, ಅವ್ರಿಗೂ ಒಂದ್ ಜವಾಬ್ದಾರಿ ಇರ್ತದೆ, ನಮಗೂ ಜವಾಬ್ದಾರಿ ಇರ್ತದೆ. ನಾವು ಅದನ್ನೇ ಜವಾಬ್ದಾರಿಯಿಂದ ಕರೆದ್ಬಿಟ್ಟು ಹೇಳಿದ್ದೀವಿ, ಮಾಡ್ಕೊಡಿ, ಸ್ವಲ್ಪ ವೆಕೇಟ್ ಮಾಡ್ಕೊಡಿ, ನಾವು ಟೆಂಪ್ರರಿ ಶೆಡ್ಗಳು ನಿರ್ಮಾಣ ಮಾಡಿ ನಿಮ್ಗೆ ಅನುಕೂಲ ಮಾಡೋದು. ನಮ್ಗಲ್ಲ, ನಮ್ಗೆ ಯಾರಿಗೂ ಬೇಡ. ನೀವ್ ಯಾರ್ಯಾರು ಇದ್ದೀರಾ, ನೀವ್ಯಾರಿಗೆ ಗೊರವನಹಳ್ಳಿ ಬೀದಿ ಬದಿ ವ್ಯಾಪಾರಸ್ಥೆ ರಾಧಾ ಮಾತನಾಡಿ, ನಾವು ಸ್ಥಳೀಯರು, ಅಂಗಡಿ ಇಡುವುದಕ್ಕೆ ಅಧಿಕಾರ ಇಲ್ಲವೇ? ನಾನು 15 ವರ್ಷದಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡೇ ಜೀವನ ಸಾಗಿಸುತ್ತಿದ್ದೇವೆ. ನನ್ನ ಹಾಗೆ 11 ಜನ ಬಡ ವ್ಯಾಪಾರಸ್ಥರು ಪ್ರತಿನಿತ್ಯ ವಹಿವಾಟು ಮಾಡುತ್ತಿದ್ದಾರೆ. ನಮಗೂ ಮಹಾಲಕ್ಷ್ಮಿ ಟ್ರಸ್ಟ್ನಿಂದ ಅಂಗಡಿ ಮಳಿಗೆ ನಿರ್ಮಿಸಿಕೊಟ್ಟು ವ್ಯಾಪಾರಕ್ಕೆ ಅವಕಾಶ ನೀಡಲಿ, ನಾವು ಬಾಡಿಗೆ ಪಾವತಿಸುತ್ತೇವೆ ಎಂದರು. ನಾವಿಲ್ಲಿ ಅಂಗಡಿ ಇಟ್ಟಿದೀವಿ, ಅಷ್ಟರಿಂದ ವ್ಯಾಪಾರ ಮಾಡ್ತಿದೀವಿ ನಾವು. ಆಚೆನೆ ಎಲ್ಲ ಒಟ್ನಾಗ ನಾವು ವ್ಯಾಪಾರ ಮಾಡ್ತಿದೀವಿ ಇಲ್ಲೇನೆ. ನಾವಿಲ್ಲೇ ನಮ್ಮ ಬಾವರ ಅಂಗಡಿಯಲ್ಲಿ ಅಂಗಡಿ ಇಟ್ಕೊಂಡಿದ್ವಿ. ಇವರೆಲ್ಲಾನು ಅಂಗಡಿಗಳು ಎತ್ತರಿ ಅಂತ ದೇವಸ್ಥಾನದ ಟ್ರಸ್ಟಿಗಳು ಬಂದು ಹೇಳಿದ್ರು. ಅವರು ಎತ್ಕೊಂಡಂತಾರೋ ನೆರೂರಿಂದ ಬಂದಿರೋ ಎತ್ಕೊಂಡ್ಬಿಟ್ರು ಅವ್ರ ಅಂಗಡಿನ. ನಾವು ನಮ್ಮ ಬಾವರ ಅಂಗಡಿಯಲ್ಲೇ ವ್ಯಾಪಾರ ಮಾಡ್ತಿದ್ವಿ, ನಾವು ವ್ಯಾಪಾರ ಮಾಡ್ಬೇಕು ಅಂತಾನೆ ತಂದಿಳಿಸಿದೀವಿ. ಎಷ್ಟು ಜನ ಇದ್ದಾರಮ್ಮ ಇಲ್ಲಿ ವ್ಯಾಪಾರ ಮಾಡ್ತಿರೋ ನಿಮ್ಮಂಗೆ? ಒಂದು 11 ಜನ ಇದ್ದೀವಿ ಸರ್ ವ್ಯಾಪಾರ ಮಾಡೋದು. 11 ಜನಕ್ಕೂ ಜಾಗ ಇದೆಯಮ್ಮ? ಆಗುತ್ತೆ. ಇಲ್ಲಿ ಇಡಬೇಡ್ರಿ ಅಂತ ಟ್ರಸ್ಟ್ನವರು, ಹಳೆ ಟ್ರಸ್ಟ್ ಇದ್ದಾಗೆಲ್ಲ ಇಟ್ಕೊಳಕ್ ಅವ್ರ ಜೀವನ ಮಾಡಕ್ ಬಿಟ್ರು. ಆದ್ರೆ ಈ ಟ್ರಸ್ಟ್ನವ್ರು ಕೆಟ್ಟರು ಅಂತ ಹೇಳ್ತಿಲ್ಲ, ಬಟ್ ಅವ್ರು ಇಡಬೇಡ್ರಿ ಅಂತ ಹೇಳಿದ್ರು ನಮ್ಗೆ. ಕಾರಣ ಗೊತ್ತಿಲ್ಲ.
ಅವ್ರಿಗೆ ಇಷ್ಟ ಬಂದವ್ರಿಗೆ ಕೊಡ್ತಾರೋ ಇಲ್ಲ ಬೇರೆಯವ್ರಿಗೆ ಕೊಡ್ತಾರೋ ಏನ್ ಮಾಡ್ತಾರೋ ನಮಗ್ ಗೊತ್ತಿಲ್ಲ, ನಮ್ಮನ್ ಮಾತ್ರ ಇಡಬೇಡ್ರಿ ಅಂತ ಹೇಳಿದ್ರು ಅವರು. ನೀವು ಅದಕ್ಕೆ ಕೇಳಿದಾಗ ಏನ್ ಹೇಳಿದ್ರು? ನಾವ್ ಹೇಳಿದ್ವಿ ಇಲ್ಲ ನಾವ್ ಇಲ್ಲೇ ಅಂಗಡಿ ರೂಮ್ ಇಡ್ ನಮ್ಗೆ ಜಾಗ ಇಲ್ಲ ಎಲ್ಲೂ ನಾವ್ ಇಲ್ಲೇ ಅಂಗಡಿ ಇಡ್ತೀವಿ ಅಂತ ನಾವ್ ಹೇಳಿದ್ವಿ. ಅದೇ ಹಿಡ್ತೀರಾ ಇಡ್ರಿ ಹಂಗೆ ಹಿಂಗೆ ಅಂತ ಅವರು ದೌರ್ಜನ್ಯ ಮಾಡಿ. ಎಷ್ಟು ವರ್ಷದಿಂದ? 8 ತಿಂಗಳಿಂದ ಇದ್ ನಡೀತಾ ಇದೆ. ಎಷ್ಟು ವರ್ಷದಿಂದ ಮಾಡ್ತೀರಿ ಅಂಗಡಿ? ನಾವ್ ಎರಡು ಸರ್ ಅಂಗಡಿ ಎಷ್ಟು ವರ್ಷದಿಂದ ಇಟ್ಟಿದ್ದೀವಿ? ಆಗ್ಲಿ 15-20 ವರ್ಷದಿಂದ ನಾವ್ ವ್ಯಾಪಾರನೇ ವ್ಯಾಪಾರನೇ ಮಾಡ್ತೀವಿ. 10 ವರ್ಷದಿಂದ ನಾವ್ ಇಡ್ತೀವಿ. ಇಡ್ಬೇಡ್ರಿ ನೀವು ಅಂತಂದ್ರು ನಿಮ್ದಲ್ಲ ಜಾಗ. ಇದ್ಬಿಟ್ಟು ನಿಮ್ಗೆ ಬೇರೆ ಇಲ್ಲ ಸರ್, ನಮ್ಗೆ ಬೇರೆ ಏನಿಲ್ಲ. ಯಾವ ಊರ ಮನೆ? ನಮ್ದು ಇದೇ ಊರೇ ಸರ್. ಹೆಸರು ನಮ್ಮನೆ? ಹೆಸರು ರಾಧಾ. ಗೊರವನಹಳ್ಳಿಯ ಅಂಗಡಿ ಮಾಲೀಕ ಶ್ರೀನಿವಾಸ್ ಮಾತನಾಡಿ, ಮಹಾಲಕ್ಷ್ಮಿ ಟ್ರಸ್ಟ್ಗೆ ನಾವು ಪ್ರತಿ ತಿಂಗಳು 1,000 ಬಾಡಿಗೆ ಕಟ್ಟಿ ವ್ಯಾಪಾರ ಮಾಡುತ್ತೇವೆ. ಬಾಡಿಗೆ ಕಟ್ಟದ ಬೀದಿ ಬದಿಯ ವ್ಯಾಪಾರಿಗಳು ಅನಧಿಕೃತ ವಹಿವಾಟು ನಡೆಸಿದರೆ ನಮಗೆ ಹೆಚ್ಚು ನಷ್ಟವಾಗುತ್ತೆ. ಹಳೆಯ ವ್ಯಾಪಾರಿಗಳಿಗೆ ಟ್ರಸ್ಟ್ನಿಂದ ಹೊಸದಾಗಿ ಅಂಗಡಿ ನಿರ್ಮಿಸಿ ಬಾಡಿಗೆ ಪಡೆದ ನಂತರ ವಹಿವಾಟು ನಡೆಸಲಿ ಎಂಬುದೇ ನಮ್ಮ ಆಗ್ರಹ. ಸಮರ್ಪಕ ವಹಿವಾಟಿಗೆ ಎಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ಸರ್, ಇವಾಗ ನಾವು ಇದು ಟ್ರಸ್ಟ್ ಜಾಗದಲ್ಲಿ ಅಂಗಡಿ ರೂಮ್ ಗಳಿಗೆ ಮಳಿಗೆಗಿರೋದು. ನಾವು ಆ ಕಡೆ ಲೈನ್ ಆಗಿ ಹಳೊಬ್ರು ಏನಿದ್ರು ಅವ್ರಿಗೆ ಅಂಗಡಿ ರೂಮ್ ಕೊಡ್ಲಿ ಅಂತ ನಾವು ಟ್ರಸ್ಟ್ನವ್ರಿಗೆ ಒತ್ತಾಯ ಮಾಡಿದೀವಿ. ಅವ್ರಿಗೆ ಕೊಡ್ರಿ ಅಂತ. ಹೊಸಬ್ರು ಏನವ್ರೆ ಅವ್ರಿಗೆ ಬೇಡ, ಹಳೊಬ್ರು ಏನಿದ್ರು ಅವ್ರಿಗೆ ಕೊಡ್ಲಿ, ನಾವು ಸಂತೋಷ ಬೇಡ ಅನ್ನಲ್ಲ. ಇವಾಗ ನಾವು ಇಲ್ಲಿ ಅಂಗಡಿ ಇಟ್ಕೊಂಡಿದೀವಿ, 50 ರೂಪಾಯಿ ಪೂಜೆ ಸಾಮಾನು ಅವ್ರು ಕೊಡಕ್ ಹೋದ್ರೆ 70 ರೂಪಾಯಿ ನಾವು ಕೊಡ್ಬೇಕು, ಯಾಕಂದ್ರೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಬೇಕಲ್ವಾ. ಎಷ್ಟು ಕೊಟ್ಟಿದ್ದೀರಿ? ನಾವು ಇವಾಗ 50,000 ಅಡ್ವಾನ್ಸ್ ಕೊಟ್ಟಿದ್ದೀವಿ, 1,000 ಬಾಡಿಗೆ ಕಟ್ತೀವಿ. ಅವ್ರು ಏನು ಇಲ್ಲ, ಬರೀ ಪುಕ್ಸಟ್ಟೆ ಮಾಡ್ಕೊಂಡು ಅವ್ರು 50 ರೂಪಾಯಿ ಕೊಡ್ತಾರೆ, ನಾನು 70 ರೂಪಾಯಿ ಕೊಡ್ಬೇಕಲ್ವಾ. ಅದಕ್ಕೆ ನಾವು ಒತ್ತಾಯ ಮಾಡ್ತಿರೋದು ಏನು, ಅಳುಬ್ರಿ ಯಾರವ್ರೆ ಮಾಡಿಕೊಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಮಾಡಿಕೊಡ್ಲಿ ಸಂತೋಷ, ಏನಿದ್ರು ಅವ್ರು ಮಾಡಿಕೊಡ್ಲಿ, ಅವ್ರಿಗೊಂದು ಜಾಗ ಅಂತ ಮಾಡಿಕೊಡ್ಲಿ, ನಾವು ಅಷ್ಟೇ ಹೇಳ್ತಾ ಇದ್ದೀವಿ. ನೇ ನಮ್ಗಿನ್ನೇನು ದುರುದ್ದೇಶ ಬೇರೆ ಏನೂ ಇಲ್ಲ. ನಿಮ್ಗಿಂತ ಬೆಲೆ ಕಮ್ಮಿ ಮಾಡ್ತಾರೆ. ಹೌದು ತೊಂದರೆ ಆಗ್ತಿದೆ. ಹೌದು ಸರ್, ಇವಾಗ ನಾವಿಲ್ಲ 2 ಅಂಗಡಿ ಹಾಕೊಂಡಿದ್ದೀವಿ, 2 ಗಾಡಿ ಹಾಕೊಂಡಿದ್ದೀವಿ ಅಂದರೆ ನಮ್ಮ ಗಾಡಿ ನಮ್ಮದು ಅಂಗಡಿ ವ್ಯಾಪಾರ ಕ್ಲೋಸು. ಆ ಕಡೆ ಏನು ಮಾಡ್ತಾರೆ, ಅಲ್ಲೂ ಇಲ್ಲಿ ನಿಲ್ಸ್ಕೊಂತಾರೆ, ಎಲ್ಲರೂ ಬರೋರೆಲ್ಲರೂ ಕರ್ಕೊಂಡು ವ್ಯಾಪಾರ ಮಾಡ್ಕೊಂತಾರೆ. ನಾವೇನು ಮಾಡೋಣ, ಫ್ರೀ ಆಗಿರೋರು ಒಂದೇ, ಬಾಡಿಗೆ ಕಟ್ಟೋರ್ಗು ಒಂದೇನಾ? ನಾವ್ ಹೇಳ್ತಿರೋದು ಏನು, ಅವ್ರಿಗೊಂದು ಬಾಡಿಗೆ ಫಿಕ್ಸ್ ಮಾಡ್ರಿ, ಅಡ್ವಾನ್ಸ್ ತಗೊಂಡ್ರೆ ಅವ್ರೇನ್ ಮಾಡ್ತಾರೆ, ಅವ್ರು ಅದೇ ವ್ಯಾಪಾರ ಮಾಡ್ಕೊಂತಾರ, 70 ರೂಪಾಯಿ ಅವ್ರು 70 ರೂಪಾಯಿ ಕೊಟ್ಕೊಂತಾರೆ. ನಾವ್ ಅದನ್ನ ಹೇಳ್ತಾ ಇದೀವಿ, ಟ್ರಸ್ಟ್ನವ್ರಿಗೂ ಅದನ್ನ ಹೇಳ್ತಾ ಇರೋದು. ಅವ್ರೂ ಮಾಡ್ಕೊಡಿ, ಅಳುಬ್ರಿ ಏನವ್ರಿ, ಅವ್ರು ಮಾಡ್ಕೊಡ್ರಿ. ಹೊಸಬ್ರು ಬೇಕು ಅಂತ ಮಾಡವ್ರೆ, ಬೇಕಂದ್ರೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ನೋಡ್ಕೊಂಡ್ರು ಕರೆಕ್ಟ್ ಆಗಿರ್ಬೇಕು. ಹೊಸಬ್ರು ಎಷ್ಟು ಜನ ಬಂದವ್ರೆ? 1-2-3 ಜನ ಬಂದವ್ರೆ. ಹಳೆ ಜನ ಇದ್ರು? 6 ಜನ. ಅಜಯ್ ಅನ್ನೋ ಬಿದ್ದ, ಆಮೇಲೆ ಇವ್ರು ಕೆಲವು 3 ಅಂಗಡಿ ಉಳಿದ್ವು, ಅವ್ರು ಇಲ್ಲಿ ಎಕ್ಸ್ಟ್ರಾ ಇದ್ರು, ಎಕ್ಸ್ಟ್ರಾ ಇದ್ದವ್ರನ್ನ ಅವ್ರ ಅಂಗಡಿ ರೂಮ್ ಕಳ್ಸವ್ರೆ. ಬೇರೆಯವ್ರಿಗೆ ಏನವ್ರೆ ಅವ್ರು ಮಾಡ್ಕೊಡ್ಲಿ ಬಿಡ್ರಿ. ಇವಾಗ ಇನ್ನೊಬ್ರು ಬೇರೆ ಊರವ್ರು ಬರ್ತಾನೆ, ನನಗೊಂದು ಅಂಗಡಿ ಮಾಡ್ಕೊಡ್ರಿ ಅಂತ, ಅದು ಬೇಡ. ಅಳುಬ್ರಿ ಯಾರಿದ್ರು, 20 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂದ್ರಲ್ಲ, ಅವರು ಮಾಡ್ಕೊಡ್ಲಿ ಸಂತೋಷ. ಮಹಾಲಕ್ಷ್ಮಿ ಟ್ರಸ್ಟ್ನ ಕಾರ್ಯನಿರ್ವಾಹಕ ಅಧಿಕಾರಿ ಕೇಶವಮೂರ್ತಿ ಮಾತನಾಡಿ, ಬೀದಿ ಬದಿಯ ವ್ಯಾಪಾರಿಗಳ ವಿರೋಧವಾಗಿ ಟ್ರಸ್ಟ್ ಯಾವತ್ತೂ ಕೆಲಸ ಮಾಡಿಲ್ಲ. ಅಂಗಡಿ ಮಳಿಗೆ ನಿರ್ಮಾಣಕ್ಕೆ ಅವಕಾಶ ನೀಡಿದರೆ ಎಲ್ಲರಿಗೂ ಅನುಕೂಲ ಆಗಲಿದೆ. ಹಳೆಯ ಬೀದಿ ಬದಿಯ ವ್ಯಾಪಾರಿಗಳಿಗೆ ಮೊದಲು ಅವಕಾಶ ನೀಡುತ್ತೇವೆ, ಉಳಿದಂತೆ ಜಾಗ ಇದ್ದರೆ ಹೊಸಬರಿಗೂ ನೀಡುವ ವ್ಯವಸ್ಥೆ ಮಾಡುತ್ತೇವೆ. ಪುಣ್ಯಕ್ಷೇತ್ರದ ಅಭಿವೃದ್ಧಿಗೆ ಸ್ಥಳೀಯರ ಸಹಕಾರ ಅತಿ ಮುಖ್ಯ ಎಂದರು. ಕೇಶವಮೂರ್ತಿ, ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಗೊರವನಹಳ್ಳಿ. ಈಗ ಇಲ್ಲಿ ನಮ್ಮ ಬೀದಿ ಬದಿ ಅಂಗಡಿಯವರು ಅಂತೇಳ್ಬಿಟ್ಟು ನಮ್ಮಲ್ಲಿ ಒಂದು ಸ್ವಲ್ಪ ತೊಂದರೆ ಮಾಡ್ತಾ ಇದ್ದಾರೆ. ಅವರು ಮೊದಲಲ್ಲಿ ಪೆಟ್ಟಿ ಅಂಗಡಿಗಳನ್ನ ಇಟ್ಕೊಂಡಿದ್ದರು, ವನ್ನಮ್ಮ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಇವ್ರಿಗೆ ಆಲ್ರೆಡಿ ನಮ್ಮ ಅಂಗಡಿ ಮಳಿಗೆಯಲ್ಲಿ ಒಂದು ಅಂಗಡಿ ಇದೆ. ಆಮೇಲೆ ನಾಗರಾಜು ಅಂತ ಹೇಳ್ಬಿಟ್ಟು ಇನ್ನೊಬ್ಬರು, ಅವರೂ ಅಷ್ಟೇನೇ, ಇವೆರಡೆಲ್ಲ 3 ಕಡೆ ಅವರು ಅಂಗಡಿ ಇಟ್ಟಿದ್ದಾರೆ. ಆಮೇಲೆ ಗೀತಮ್ಮ ಅನ್ನೋರಿಗೆ ಅಲ್ಲಿ ಇದ್ದರು, ಗಂಗಾಧರಯ್ಯ, ಅನಸೂಯಮ್ಮ, ವೀರಭದ್ರಯ್ಯ, ಅಜಯ್ಯ, ಕೃಷ್ಣಮೂರ್ತಿ, ಗಿರಿಜೇಶು, ಆದಿನಾರಾಯಣ, ಇವರಲ್ಲಿ ಅನಸೂಯಮ್ಮ ಅವ್ರಿಗೂ ಕೂಡ ಒಂದು ಅಂಗಡಿ ಇದೆ, ಅವರು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಕೃಷ್ಣಮೂರ್ತಿ ಅನ್ನೋರು, ಗಿರಿಜೇಶ್ ಅನ್ನೋರು ನಮ್ಮಲ್ಲಿ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದರು, ಅವ್ರಿಗೆ ನಿಮ್ಗೆ ಅಂಗಡಿ ಮಳಿಗೆ ಕಟ್ಸ್ಕೊಡ್ತೀವಿ ಅಂದಿದ್ದಕ್ಕೆ ಅವರು ಕೂಡ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಈಗ ಇವಾಗ ಒಟ್ಟು 10 ಜನರ ಪೈಕಿ ನಾವು ಒಂದು 7-8 ಮಂದಿ ಮಾತ್ರ ನಾವು ಅಂಗಡಿ ಮಳಿಗೆಗಳನ್ನ ಕಟ್ಸ್ಕೊಡ್ಬೇಕಾಗುತ್ತೆ. ಕಟ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದು ಟ್ರಸ್ಟ್ ಆಫೀಸಲ್ಲಿ ಕರೆದು ಅವ್ರು ಕೂಡ ಮಾತಾಡಿದ್ದೀವಿ. ಅವ್ರೇನು ಮಾಡಿದರು, ಅವಾಗ ನಾವು ಕರೆದು ಮಾತಾಡಿದಾಗ 7-8 ತಿಂಗಳ ಮುಂದೆ ಮಾತಾಡಿದಾಗ ಅವರು ಅಡ್ವಾನ್ಸ್ ತಗೊಳ್ಳಿ ಅಂತಂದರು. ನಮ್ಮ ಟ್ರಸ್ಟ್ಗೆ ಅಡ್ವಾನ್ಸ್ ಬೇಡ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ. ಅಲ್ಲಿಂದ ಈಚೆಗೆ ಅವ್ರೇನು ಮಾಡಿದರು, ಲಾಯರ್ ನೋಟಿಸ್ ಕೊಟ್ಟರು, ಟ್ರಸ್ಟ್ ವಿರುದ್ಧ ಲಾಯರ್ ನೋಟಿಸ್ ಕೊಟ್ಟರು. ನಮಗೆ ನೀವು ಅಡ್ವಾನ್ಸ್ ತೊಗೊಂಡ್ರೆ ಮಾತ್ರ ನಮಗೆ ನಂಬಿಕೆ ಇದೆ, ಇದ್ರ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದರು. ಅವಾಗಲಿಂದ ಅದೇ ಥರ ಡಿಸ್ಪ್ಯೂಟ್ ಮುಂದುವರಿತಾ ಬಂತು. ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತು, ಕೋರ್ಟ್ಗೂ ಕೇಸು ಹಾಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಇನ್ನೂ ನಮ್ಗೆ ಅದ್ರ ಬಗ್ಗೆ ಇನ್ನೊಂದು ಮಾಹಿತಿ ಇಲ್ಲ, ಇನ್ನೂ ಏನು ಬಂದಿಲ್ಲ. ಇದೆ ಕೇಸ್, ಇದೆ ನಡೀತಿದೆ, ಏನು ಗೊತ್ತಿಲ್ಲ.
ಇನ್ನು 15 ವರ್ಷದಿಂದ ವಹಿವಾಟು ನಡೆಸುತ್ತಿರುವ ಹೊನ್ನಮ್ಮ, ನಾಗರಾಜು, ಗೀತಮ್ಮ, ಗಂಗಾಧರಯ್ಯ, ಅನಸೂಯಮ್ಮ, ವೀರಭದ್ರಯ್ಯ, ಅಜಯ್, ಕೃಷ್ಣಮೂರ್ತಿ, ಗಿರಿಜೇಶ್, ಆದಿನಾರಾಯಣರಿಗೆ ಟ್ರಸ್ಟ್ ಅಂಗಡಿ ಮಳಿಗೆ ನಿರ್ಮಾಣ ಮಾಡಿಕೊಡುವ ಭರವಸೆ ನೀಡಿದೆ. ಇನ್ನುಳಿದ ಕಾವ್ಯ, ಹೊನ್ನಮ್ಮ, ನಂದೀಶ್, ರಾಜ, ರಾಧಮ್ಮ, ಜಯಮ್ಮ, ದಿವ್ಯಾನಂದರಿಗೆ ಟ್ರಸ್ಟ್ ಸಭೆಯಲ್ಲಿ ತೀರ್ಮಾನಿಸಿ ಮತ್ತೆ ಅಂಗಡಿ ಮಳಿಗೆ ನಿರ್ಮಿಸುವ ಭರವಸೆಯನ್ನ ಟ್ರಸ್ಟ್ ನೀಡಿದೆ. ಬಾಡಿಗೆ ಕಟ್ಟುವಂತ ಕೇಳ್ತೀರಾ? ಇಲ್ಲೆಲ್ಲ ಇಟ್ಕೊಂತಾರೆ ಫ್ರೀಯಾಗಿ. ಇವ್ರು ಬಾಡಿಗೆ 50 ರೂಪಾಯಿ ಕೊಡ್ತಾರೆ, ನಾವ್ 70 ರೂಪಾಯಿ ಕೊಡ್ಬೇಕು. ಬಾಡಿಗೆ ಕಟ್ಬೇಕಲ್ವಾ? ಕರೆಂಟ್ ಬಿಲ್ ಕಟ್ಬೇಕಲ್ವಾ? ನಾವೇನ್ ಜೀವನ ಮಾಡ್ಬೇಕು? ಇನ್ನು ಮಹಾಲಕ್ಷ್ಮಿ ಟ್ರಸ್ಟ್ ಬೀದಿ ಬದಿಯ ವ್ಯಾಪಾರಿಗಳಿಗೆ ಅಂಗಡಿ ಮಳಿಗೆ ನಿರ್ಮಾಣ ಮಾಡಿಕೊಡಲು ತಯಾರಿದೆ. ಬಾಡಿಗೆ ಮತ್ತು ವಿದ್ಯುತ್ ಶುಲ್ಕ ಪಾವತಿಸಲು ವ್ಯಾಪಾರಿಗಳು ತಯಾರಿದ್ದಾರೆ. ಬೀದಿ ಬದಿಯ ವ್ಯಾಪಾರಸ್ಥರು ಮತ್ತು ಮಹಾಲಕ್ಷ್ಮಿ ಟ್ರಸ್ಟ್ ನಡುವೆ ಮಧ್ಯಸ್ಥಿಕೆ ವಹಿಸಿರುವ ಕೆಲವು ರಾಜಕೀಯ ನಾಯಕರ ಕುತಂತ್ರದಿಂದ ಈಗ ಅಂಗಡಿ ಮಳಿಗೆ ನಿರ್ಮಾಣದ ಕನಸು ಸಮಸ್ಯೆಯ ಗೂಡಾಗಿದೆ. ಮಹಾಲಕ್ಷ್ಮಿ ಕೃಪೆಯಿಂದ ಸಮಸ್ಯೆ ಸರಾಗವಾಗಿ ಬಗೆಹರಿಸಲು ಎಂಬುದೇ ನಮ್ಮೆಲ್ಲರ ಆಶಯವಾಗಿದೆ. ಕ್ಯಾಮರಾಮ್ಯಾನ್ HN ನಾಗರಾಜು ಜೊತೆ ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.